ವೀಕ್ಷಕರಿಗೆಲ್ಲ ನಮಸ್ಕಾರ. ಶೀಲಾ ಕನ್ನಡಜನಕ್ಕೆ ಸುಸ್ವಾಗತ. ನಾನು ಶೀಲಾ ಭಟ್. ಇವತ್ತು ನಾವು ಯೋಗಾಸನವನ್ನ ಕಲಿಯೋಕ್ಕಿಂತ ಮೊದಲು ನಾನು ಯಾವ ತರ ಕಲಿಸ್ತೀನಿ ಅನ್ನೋದನ್ನ ತಿಳ್ಕೊಳ್ಳೋಣ. ಜೊತೆಗೆ ನಾವು ಯಾವ ಯೋಗಾಸನವನ್ನ ಮಾಡಬಹುದು, ಯಾವ ಯೋಗಾಸನವನ್ನ ಮಾಡಬಾರದು, ಹಾಗೆ ಯಾವಾಗ ಮಾಡಬೇಕು, ಇಂತಹ ಸೂಕ್ಷ್ಮ ವಿಚಾರಗಳನ್ನ ತಿಳಿದುಕೊಂಡು ಆರಂಭಿಕ ಕ್ರಿಯೆಗಳನ್ನ ಮಾಡೋಣ. ನನ್ನ ಕ್ಲಾಸ್ ಹೇಗಿರುತ್ತೆ ಅನ್ನೋದರ ಸ್ಥೂಲ ಪರಿಚಯ ಕೊಟ್ಬಿಡ್ತೀನಿ. ಮೊದಲನೇದಾಗಿ ಯೋಗದ ಬಗ್ಗೆ, ಯೋಗಾಸನದ ಬಗ್ಗೆ, ಯೋಗಾಭ್ಯಾಸದ ಬಗ್ಗೆ ಮಾಹಿತಿ ಇರುತ್ತೆ, ಅಂದ್ರೆ ಥಿಯರಿ. ಆಮೇಲೆ ನಿಮ್ಮ ಪ್ರಾಕ್ಟಿಕಲ್, ಪ್ರಾಯೋಗಿಕವಾಗಿ ಹಂತ ಹಂತವಾಗಿ ಕಲಿಸುವಂತದ್ದು ಇರುತ್ತೆ. ಇದು ಅಬ್ಬಪ್ಪ ಅಂದ್ರೆ ಒಂದು 10 ನಿಮಿಷ ಇರ್ಬೋದು, ಅದಕ್ಕಿಂತ ಜಾಸ್ತಿ ನಾನು ಒಂದು ಸಂಚಿಕೆಯನ್ನ ಮಾಡಬಾರದು ಅಂತ ತೀರ್ಮಾನ ತಗೊಂಡಿದ್ದೀನಿ. ನಿಮ್ಗೆ ಯಾವ ತರ ಬೇಕು ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಯೂಶ್ವಲಿ 5 ನಿಮಿಷ ಪ್ರಾಕ್ಟಿಕಲ್, 5 ನಿಮಿಷ ಥಿಯರಿ ಅಂತ ಇದೆ. ಅದಕ್ಕೂ ಜಾಸ್ತಿ ಹೆಚ್ಚು ಕಡಿಮೆ ಆಗ್ಬೋದು. ನೀವು ಯಾವ ತರ ಬೇಕು ಅದನ್ನ ಅಳವಡಿಸ್ಕೋಬಹುದು. ಇದು ನನ್ನ ಕ್ಲಾಸಿನ ಬಗ್ಗೆ, ನನ್ನ ಈ ಒಂದು ಸಂಚಿಕೆಗಳ ಬಗ್ಗೆ. ಆಮೇಲೆ ಎರಡನೇದು ಅಂತಂದ್ರೆ ಯಾವಾಗ ಯಾರು ಮಾಡಬಹುದು. ಫಸ್ಟ್ ತಿಳ್ಕೊಳ್ಳೋಣ, ಯಾರು ಮಾಡಬಹುದು, ಯಾರು ಬೇಕಾದ್ರೂ ಮಾಡಬಹುದು, ಯಾವ ಧರ್ಮದವರು ಬೇಕಾದ್ರೂ ಮಾಡಬಹುದು, ಯಾವ ಜಾತಿಯವರು ಬೇಕಾದ್ರೂ ಮಾಡಬಹುದು, ಪುರುಷರು, ಸ್ತ್ರೀಯರು, ಮಕ್ಕಳು, ಮುದುಕರು ಯಾರು ಕೂಡ ಮಾಡಬಹುದು. ಯೋಗಾಸನಕ್ಕೆ ಯಾವುದೇ ರೀತಿಯ ನಿರ್ಬಂಧ ಅಥವಾ ಈ ತರ ಇಲ್ಲ. ಅಂದ್ರೆ ಹೆಣ್ಮಕ್ಳು ಮಾಡಬಾರದು, ಹೆಣ್ಮಕ್ಳು ಮನೆ ಕೆಲಸನೇ ಇರುತ್ತೆ, ಮತ್ತೆ ಎಕ್ಸ್ಟ್ರಾ ಯೋಗಾಸನ ಯಾಕೆ, ಅತಿಯಾದ ಯೋಗಾಸನ ತುಂಬಾ ಸಮಸ್ಯೆ ಮಾಡುತ್ತೆ, ಈ ತರ ಬೇರೆ ಬೇರೆ ಮಿಥ್ಯಗಳಿದ್ದಾವೆ. ಅದನ್ನ ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ತೀನಿ, ಯಾವ್ದಾವ್ದು ಮಿಥ್ಯ, ಯಾವ್ದಾವ್ದು ಸತ್ಯ ಅಂತ. ಆದ್ರೆ ಇಷ್ಟಂತ ನಿಜ, ಎಲ್ಲರೂ ಮಾಡಬಹುದು. ಅಬಾಲ ವೃದ್ಧರಾದಿಯಾಗಿ ಎಲ್ಲರೂ ಮಾಡಬಹುದು. 6 ವರ್ಷ ಮೇಲ್ಪಟ್ಟು ಮಕ್ಕಳು, 70 ವರ್ಷದವರೆಗೂ ಮುದುಕರು ಮಾಡಬಹುದು. ಅದರಲ್ಲಿ ಏನು ತೊಂದರೆ ಇಲ್ಲ. ಇವನ್ನು ಅದಕ್ಕೂ ಮೇಲ್ಪಟ್ಟು 90ರ ಒಂದು ಹರಿಯದಲ್ಲೂ ನಮ್ಮಲ್ಲಿ ಯೋಗಾಭ್ಯಾಸವನ್ನ ಮಾಡಿದಂತಹ ಹಿರಿಯ ಅಯ್ಯಂಗಾರ್ ಯೋಗ ಪದ್ಧತಿಯ ಕರ್ತೃವಾದಂತಹ ಅಯ್ಯಂಗಾರರು ಇದ್ದಾರೆ. ಹಾಗಾಗಿ ನಾವು ಯಾರು ಬೇಕಾದರೂ ಮಾಡಬಹುದು. ಯೋಗಾಭ್ಯಾಸದಲ್ಲಿ ಅವ್ರು ಮಾಡಬಾರ್ದು, ಇವ್ರು ಮಾಡಬೇಕು ಆ ಥರ ಯಾವುದೇ ಒಂದು ನಿರ್ಬಂಧ ಇಲ್ಲ. ಯೋಗಾಭ್ಯಾಸ ಮಾಡುವವರು ಬೆಳಗ್ಗೆ ಸೂರ್ಯೋದಯ ನಂತರ ಅಥವಾ ಬ್ರಾಹ್ಮಿ ಮುಹೂರ್ತದಿಂದ ಬೆಳಗ್ಗೆ 8 ಗಂಟೆವರೆಗೂ ಮಾಡಬಹುದು. ಬ್ರಾಹ್ಮಿ ಮುಹೂರ್ತ ಅಂದ್ರೆ ಒಂದು 4 ರಿಂದ 8 ಗಂಟೆವರೆಗೂ ಮಾಡಬಹುದು ಬೆಳಗಿನ ಸಮಯದಲ್ಲಿ. ಸಂಜೆ ಒಂದು 5 ರಿಂದ 7 ಗಂಟೆವರೆಗೂ ಮಾಡಬಹುದು. ಆದರೆ ನಾನು ಆದರೆ ಯಾಕೆ ಹೇಳ್ತೀನಿ ಅಂತಂದ್ರೆ, ಈ ನಾನು ಒಂದು ಯೂಟ್ಯೂಬ್ ಬಂದು ನಾನು ಈ ತರ ಒಂದು ತರಗತಿಯನ್ನ ಕೊಡ್ತೀನಿ ಅಂತ ನಾನು ಯಾವತ್ತೂ ಅನ್ಕೊಂಡಿರಲಿಲ್ಲ. ನನಗೆ ತರಬೇತಿಯನ್ನ ಕೊಡಬೇಕು, ತರಗತಿಯನ್ನ ಮಾಡಬೇಕು ಅಂತ ಯಾವತ್ತೂ ನನಗೆ ಪ್ಲಾನೇ ಇರಲಿಲ್ಲ. ಕೇವಲ ನನ್ನ ಆರೋಗ್ಯ, ನನ್ನ ಜೀವನ ಉತ್ತಮಗೊಳಿಸಿಕೊಳ್ಳುವಷ್ಟಕ್ಕೆ ನಾನು ಯೋಗಾಭ್ಯಾಸವನ್ನ, ಮನೆಯಲ್ಲೂ ಸಹಿತ ಯಾರಿಗೂ ಎಷ್ಟು ಗೊತ್ತಿಲ್ಲ ಅಷ್ಟು ಗುಪ್ತವಾಗಿ ನಾನು ಯೋಗಾಸನವನ್ನ ಮಾಡಿಕೊಂಡು ಬಂದಿದ್ದೀನಿ. ಯಾಕೆಂದ್ರೆ ಹೆಣ್ಮಕ್ಳು ಯೋಗಾಸನ ಮಾಡಕ್ ಶುರು ಮಾಡಿದ ತಕ್ಷಣ ಮನೆಯಲ್ಲಿ ಇರೋರಿಗೆಲ್ಲ ಕೆಲಸ ನೆನಪಾಗ್ಬಿಡುತ್ತೆ. ಅಯ್ಯೋ ಅಯ್ಯೋ, ಇವಳು ಯೋಗಾಸನ ಮಾಡ್ತಿದ್ರೆ ನನ್ಗೆ ತಿಂಡಿ ಆಗಿಲ್ಲ, ನನ್ಗೆ ಸ್ನಾನ ಆಗಿಲ್ಲ, ನನ್ನ ಕೆಲಸ ಮಾಡೋದ್ ಬಿಟ್ಬಿಟ್ಟು, ನನ್ನ ಸೇವೆ ಮಾಡೋದ್ ಬಿಟ್ಬಿಟ್ಟು ಇವಳು ಇನ್ನೇನೋ ಮಾಡ್ತಿದ್ದಾಳೆ ಅಂತ ಒಂದು. ಎರಡನೇದು ಅಂತಂದ್ರೆ ಓಂ ಅಂತ ಶುರು ಮಾಡಿದ ತಕ್ಷಣ ನಮ್ಮನೆಯಲ್ಲೇ ಕೇಳ್ಬರ್ತಾ ಇತ್ತು, ಓ ಏನಿದು ಸಾಬ್ರು ಅಥವಾ ಇನ್ಯಾರದು ಇರ್ತಾರ ಓಂ ಅಂತ ಬೆಳಗ್ಗೆ ಬೆಳಗ್ಗೆ ಶುರು ಮಾಡ್ಕೊಂಡ್ಬಿಡ್ತಾಳೆ, ಸನ್ಯಾಸಿ ಆಗಿರ್ತಾಳೋ ಏನೋ ಈ ತರ. ಸೊ ಮೂರನೇದು ಅದೇ, ಹೆಣ್ಮಕ್ಳಿಗೆಲ್ಲ ಯೋಗಾಸನ ಯಾಕೆ, ಯೋಗಾಸನ ಕಲ್ತು ಅದೆಲ್ಲ ಮಾಡಿ ಏನ್ ಮಾಡೋದಿದೆ, ಏನೇನೇನ್ ಕ್ಲಾಸ್ ಮಾಡೋದಾದ್ರೆ ಯೋಗಾಸನ ಮಾಡ್ಬೇಕು, 2 ರೂಪಾಯಿ ಸಂಪಾದನೆ ಮಾಡೋದಾದ್ರೆ ಯೋಗಾಸನ ಮಾಡು, ಏನೋ ಅನ್ನೋ ಕಲಿ, ಈ ತರ ಒಂದು ಮನಸ್ಥಿತಿ ಇರುತ್ತೆ. ಇದು ಸಾಮಾನ್ಯ ಮನಸ್ಥಿತಿ. ಇದನ್ನೆಲ್ಲ ಮೀರಿ ನಾವು ಒಂದು ಯೋಗಾಭ್ಯಾಸವನ್ನ ಮಾಡಬೇಕು ಅಂತ ಅಂತರಂಗದಲ್ಲಿ ಆಸಕ್ತಿ ಇದ್ರೆ ಹೇಗ್ ಮಾಡ್ಬೇಕು, ನಾನೀಗ ಹೇಳಿದ ಒಂದು ಸಮಯದಲ್ಲಿ ಬೆಳಗ್ಗೆ 4 ಗಂಟೆಯಿಂದ 8 ಗಂಟೆ ಒಳಗೆ, ಬೆಳ 8 ವರೆಗೆ ಎಲ್ಲರನ್ನು ಕಳ್ಸ್ಕೊಂಡಾದ್ರೂ ಸರಿ 9 ಗಂಟೆವರೆಗೆ ಇಟ್ಕೊಳ್ಳಿ, ಓಕೆನಾ. ಆಮೇಲೆ ಸಂಜೆ 5 ಗಂಟೆಯಿಂದ 8 ಗಂಟೆ ಮಕ್ಕಳಿದ್ರು ದಬ್ಬಾಕ್ಬಿಡಿ ರೂಮ್ ಒಳಗಡೆ. ನೀವು ನಿಮ್ಗೋಸ್ಕರ ಒಂದು 1/2 ಗಂಟೆ ಇಟ್ಕೊಂಡು ಈ ಒಂದು ವಿಡಿಯೋನೋ ಅಥವಾ ಇನ್ಯಾವುದೋ ರೀತಿ ನೀವು ಹತ್ರ ಇರೋ ಯೋಗ ಕ್ಲಾಸ್ಗೆ ಹೋಗಿ ಯೋಗಾಭ್ಯಾಸವನ್ನ ಮಾಡಬಹುದು. ಹೌದು, ಇದು ಎಲ್ಲ ಹೆಣ್ಣು ಮಕ್ಕಳ ಕಷ್ಟ, ಆದ್ರೆ ತಪ್ಪಿಸುವ ಹಾಗಿಲ್ಲ. ಕೊನೆ ಪಕ್ಷ ವಾರದಲ್ಲಿ 2 ದಿವಸ, ವಾರದಲ್ಲಿ 1 ದಿವಸ ಆದ್ರೂ ಯೋಗಾಸನವನ್ನ ಮಾಡಿ ನೋಡಿ, ಯೋಗಾಭ್ಯಾಸವನ್ನ ಮಾಡಿ ನೋಡಿ. ಯಾವುದು ಆಗಿಲ್ಲ ಅಂದ್ರೆ ಒಂದು 5 ನಿಮಿಷ ಧ್ಯಾನವನ್ನ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಆಸನಗಳನ್ನ ಪೂರ್ತಿ ಹಾಕಕ್ಕಾಗದ್ರು ದಿನ ಒಂದೊಂದೇ ಆಸನ 2-2 ನಿಮಿಷ 5 ನಿಮಿಷ ಸಾಕು, ಆದ್ರೆ ಒಂದು ಕಂಟಿನ್ಯೂಟಿ ಇಟ್ಕೊಳ್ಳಿ. ತುಂಬಾ ಶಾಂತವಾದ ಮನಸ್ಸಿನಿಂದ ಮಾಡಿ,
ಮನೇಲಿ ಯಾರ್ದೋ ಸಿಟ್ಟ ಮೇಲೆ ಸಿಟ್ಟು ಬಂದಿರುತ್ತೆ, ತುಂಬ ಟೆನ್ಷನ್ ಇರುತ್ತೆ, ಎಲ್ಲ ಕೆಲಸ ನಿಭಾಯಿಸ್ತಾ ನಿಭಾಯಿಸ್ತಾ ನಾವು ಸುಸ್ತಾಗಿ ಹೋಗಿರ್ತೀವಿ. ಆ ಒಂದು ಮಾನಸಿಕ ಸಮತೋಲನವನ್ನ ಕಾಪಾಡೋದಕ್ಕೆ ನಮ್ಗೆ ಈ ಯೋಗಾಸನ ಸಹಾಯ ಮಾಡುತ್ತೆ. ಇದನ್ನ ನೋಡುತ್ತಿರುವಂತಹ ಎಲ್ಲ ಗೃಹಿಣಿಯರು, ಹೆಣ್ಮಕ್ಳು ಇದನ್ನ ಗಮನಿಸ್ಬೇಕು. ನೀವು ಇಂಥ ಸಮಯದಲ್ಲಿ ಈ ತರ ಬಟ್ಟೆ ಹಾಕೊಂಡು ಈ ತರಾನೇ ನಿಂತ್ಕೊಂಡು ಈ ತರದನ್ನ ತಲೆಯಿಂದ ತೆಗೆದ್ಬಿಡಿ. ಯಾಕಂದ್ರೆ ಹಂಗ್ ಮಾಡ್ತಾ ಇದ್ರೆ ನಿಮ್ ಲೈಫ್ ಅಲ್ಲಿ ಯಾವತ್ತು ಯೋಗಾಸನವನ್ನಾಗ್ಲಿ ಆರೋಗ್ಯವನ್ನಾಗ್ಲಿ ಗಮನ ಕೊಡೋದಕ್ಕೆ ಆಗೋದಿಲ್ಲ. ಎಸ್, ಇವತ್ತು ಒಂದು ಚೂಡಿದಾರ ಹಾಕೊಂಡಿದ್ದೀರಾ, ಸೀರೆ ಹಾಕೊಂಡಿದ್ದೀರಾ, ಯಾವುದೋ ಒಂದು ಡ್ರೆಸ್ ಹಾಕೊಂಡಿರ್ತೀರಲ್ಲ ಮನೆಯಲ್ಲಿ, ಅದನ್ನೇ ಹಾಕೊಂಡ್ವಿ. ತಕ್ಷಣಕ್ಕೆ ನಿಮ್ ಸಮಯ ಅರೇಂಜ್ ಮಾಡಿಕೊಂಡು ಆ ನಿಮ್ಮ ನೀಡ್, ಯೋಗಾಭ್ಯಾಸ ನಿಮ್ಮ ಆರೋಗ್ಯದ ಅವಶ್ಯಕತೆ ಅದನ್ನ ಗಮನಿಸಿ. ನಾನು ಹೇಳಿದ್ನಲ್ಲ 10 ನಿಮಿಷ ಟಾರ್ಗೆಟ್, 10 ನಿಮಿಷ ಟಾರ್ಗೆಟ್ ಅಲ್ಲಿ ನನ್ನ ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಎರಡು ಮುಗಿಸ್ತೀನಿ ಅಂತ ಖಂಡಿತವಾಗ್ಲೂ ಮುಗಿಸ್ತೀನಿ. ಇವತ್ತು ನಾನು ಹೇಳಬೇಕಾಗಿದ್ದನ್ನ ಹೇಳ್ಬೇಕು, ಯಾಕಂದ್ರೆ ಎಲ್ಲರನ್ನೂ ಮೋಟಿವೇಟ್ ಮಾಡಬೇಕಾಗಿರೋದು ಮುಖ್ಯವಾಗಿದೆ. ಇವತ್ತು ಇದು ಯಾರು ಮಾಡಬಹುದು, ಯಾವಾಗ ಮಾಡಬಹುದು ಅನ್ನುವ ವಿಷಯ ಆಯ್ತು. ನಾಳೆ ಸಂಚಿಕೆಯಲ್ಲಿ ಯಾರು ಮಾಡಬಾರದು, ಮಾಡೋದಾದ್ರೆ ಯಾವ್ಯಾವ ಒಂದು ಮುಂಜಾಗ್ರತಾ ಕ್ರಮವನ್ನ ಅನುಸರಿಸಬೇಕು ಅದನ್ನ ಹೇಳ್ತೀನಿ, ಜೊತೆಗೆ ಪ್ರಾಯೋಗಿಕನೇ ಕಂಟಿನ್ಯೂ ಮಾಡ್ತೀನಿ. ಮೊದಲೇದಾಗಿ ನೀವು ಈ ತರ ವಜ್ರಾಸನ ಅನ್ನುವಂತಹ ಈ ಆಸನದಲ್ಲಿ ಕುಳಿತುಕೋಬೇಕು. ಅದಾಗಿಲ್ಲ ಅಂತಂದ್ರೆ ಚಕ್ಕಮ್ಮಕ್ಕಳ ಅಥವಾ ಚೇರ್ ಮೇಲೆ ಕೂತ್ಕೊಂಡು ಕೂಡ ಈ ಪ್ರಾಥಮಿಕ ಹಂತವನ್ನ ಮಾಡಬಹುದು. ಪ್ರಾರ್ಥನೆ ಯಾಕೆ ಮಾಡೋದು ಅಂತಂದ್ರೆ ನಮ್ಮ ಮನಸ್ಸನ್ನ ಯೋಗಾಸನಕ್ಕೆ ಸಿದ್ಧಗೊಳಿಸುವ ಪ್ರಕ್ರಿಯೆ. ಮೊದಲೇದಾಗಿ ಶಾಂತಿ ಮಂತ್ರ, ಆಮೇಲೆ ಗುರುಸ್ತುತಿ, ನಂತರ ಈ ಜಗತ್ತಿಗೆ ಯೋಗಾಭ್ಯಾಸವನ್ನ, ಯೋಗ ಸೂತ್ರವನ್ನ ಕೊಟ್ಟಂತಹ ಪತಂಜಲಿ ಮಹರ್ಷಿಗಳನ್ನ ಕೃತಜ್ಞತೆಯಿಂದ ನೆನೆಯೋದು ಯೋಗಾಭ್ಯಾಸದ ಪದ್ಧತಿ. ಅದನ್ನೇ ಇವತ್ತು ನಾವು ಈಗ ಅನುಸರಿಸೋಣ. ಶಾಂತಿ ಮಂತ್ರ: ಓಂ ಸಹನಾಭವತು, ಸಹನೋ ಭುನತ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿಃ. ಗುರುಮಂತ್ರ: ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪತಂಜಲಿ ಮಹರ್ಷಿಗಳ ಸ್ಮರಣೆ: ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಓಂ. ಪ್ರತಿದಿನ ಈ ತರ ಹೇಳಿಕೊಂಡು ಯೋಗಾಭ್ಯಾಸವನ್ನ ಶುರು ಮಾಡಬೇಕು, ಇದು ಸರಿಯಾದ ಕ್ರಮ. ಒಂದು ವೇಳೆ ಆಗಿಲ್ಲ ಅಂತಂದ್ರೆ ನಾನು ಹೇಳಿದ ರೀತಿ ಮೊದಲನೇದಾಗಿ ಯಾವುದು ಹೇಳಿದ್ನಲ್ಲ ಆ ಅನುಕೂಲವನ್ನು ನೋಡಿಕೊಂಡು ಬೇಗ ಬೇಗ ಮಾಡ್ಕೋಬೋದು. ನೀವು ಪದ್ಧತಿಯಂತೆ ಮಾಡಬೇಕು ಅಂತಿದ್ರೆ ಇದು ಸರಿಯಾದ ಪದ್ಧತಿ, ಆರಂಭ ಮಾಡುವ ಕ್ರಮ. ಸೊ ಇದಾಗಿತ್ತು ಇವತ್ತಿನ ಯೋಗ ಕ್ಲಾಸ್. ನಿಮ್ಗೇನಿಸ್ತು ದಯವಿಟ್ಟು ಕಮೆಂಟ್ ಅಲ್ಲಿ ಹೇಳಿ. ನಿಮ್ಗೆ ನನ್ನ ಈ ಪ್ರಯತ್ನ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಬೇರೆಯವರಿಗೂ ಉಪಯುಕ್ತ ಅಂತ ಅನಿಸಿದ್ರೆ ನಿಮ್ಮ ಮನೆಯಲ್ಲಿರುವ, ನಿಮ್ಮ ಸುತ್ತಮುತ್ತಲು ಇರುವಂತಹ ಎಲ್ಲ ಗೃಹಿಣಿಯರಿಗೆ, ಹೆಣ್ಮಕ್ಳಿಗೆ, ಪುರುಷರಿಗೆ ಅವಶ್ಯಕತೆ ಇದ್ರೆ ಅವರಿಗೆಲ್ಲ ಶೇರ್ ಮಾಡಿ, ಅವರೆಲ್ಲ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.